ಈಗ ನರೇಂದ್ರ ಮೋದಿಜಿ ಅಮಿತ್ ಶಾ ಅವರು ನಿಮ್ಗೆ ರಾಜ್ಯಸಭಾ ಕೊಟ್ಟು ಮಂತ್ರಿ ಮಾಡ್ತೀರಾದ್ರೆ ನೀವು ಜೆಡಿಎಸ್ ಕೊಡ್ತೀರಾ? ನೋಡಿ, ಇದೆಲ್ಲ ತುಂಬಾ ಎಲ್ಲೋ ಹೈಪೋಥೆಟಿಕಲ್ ಅಂತೀವಲ್ಲ, ತುಂಬಾ ಒಂದು ರೂಮರ್ಸ್. ಅಷ್ಟು ದೂರಕ್ಕೆ ನಾವು ಯೋಚನೆನೂ ಮಾಡಲ್ಲ. ಆ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ, ಆಗೋದು ಇಲ್ಲ. ಇಲ್ಲ ಇಲ್ಲ, ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ, ಈವರೆಗೂ ಆ ರೀತಿ ನಾನೆಲ್ಲೂ ಹೇಳಲಿಲ್ಲ. ಅಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವ್ರು ಇಷ್ಟೇ ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ಬಿಡಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಈ ಪಕ್ಷ ಅಂತ ಹೇಳಿಲ್ಲ, ಅಥವಾ ಆ ಪಕ್ಷ ಅಂತ ಹೇಳಿಲ್ಲ, ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನು ಹೇಳಿ. ನೀವೆಲ್ಲೇ ಇದ್ರೂ ನಾವು ನಿಮ್ಮ ಪರವಾಗಿರ್ತೀವಿ, ಆದರೆ ನೀವು ಮಂಡ್ಯದಲ್ಲೇ ಇರಬೇಕು, ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋಂಥ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.